ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಹಿಸ್ಟೋರಿಕಲ್ ಪ್ಲೇಸ್ಗೆ ಯಾವುದಾದ್ರು ಹಿಸ್ಟೋರಿಕಲ್ ಪ್ಲೇಸ್ ಅಂತ ನೀವು ಕೇಳೋದಾದರೆ ಅದು ಪಂಚಪಾಂಡವರ ಆತ್ಮಲಿಂಗ ಇರೋ ಜಾಗ ಬಹುಶಃ ತುಂಬ ಜನಕ್ಕೆ ಈ ಪುರಾಣ ಪ್ರಸಿದ್ಧ ಜಾಗದ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಅನ್ಸುತ್ತೆ ಸೊ ನೀವು ಕೂಡ ಈ ಜಾಗದ ಬಗ್ಗೆ ತಿಳ್ಕೊಬೇಕು ಅನ್ನೋದಾದರೆ ಕೊನೆಯವರೆಗೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ಜಾಗದ ಹಿನ್ನೆಲೆ ಕಥೆಯನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ಮಹಾಭಾರತದಲ್ಲಿ ದುರ್ಯೋಧನ ಪಾಂಡವರಿಗೆ ಬೇರೆ ರಾಜ್ಯ ಕೊಡೋದಾಗಿ ಹೇಳಿ ಅವರನ್ನು ನಂಬಿಸಿ ಅವ್ರಿಗೊಂದು ವರ್ಣಾವತಿಯಲ್ಲಿ ಅರಗಿನ ಅರಮನೆಯನ್ನು ಕಟ್ಟಿಸ್ಕೊಡ್ತಾನೆ ಹಾಗೆ ಅವ್ರಿಗೆ ಅದೇ ಅರಮನೆಯಲ್ಲಿ ತಂಗ್ಲಿಕ್ಕೆ ಕೂಡ ಹೇಳ್ತಾನೆ ಇದನ್ನು ಬಲುವಾಗಿ ನಂಬಿದ ಧರ್ಮರಾಯ ದುರ್ಯೋಧನನ ಮಾತನ್ನ ನಂಬಿ ಅರಮನೆಗೆ ತನ್ನ ಎಲ್ಲ ತಮ್ಮಂದಿರ ಜೊತೆಲಿ ಮತ್ತು ತಾಯಿಯ ಜೊತೆಲಿ ಹೋಗ್ತಾನೆ ನಂತರ ಆ ಒಂದು ಅರಮನೆಗೆ ಹೋದ ಮೊದಲನೇ ದಿನವೇ ಭೀಮಾ ಮತ್ತು ಅರ್ಜುನರಿಗೆ ಒಂದು ಸಂದೇಹ ಬರುತ್ತೆ ಏನದು ಸಂದೇಹ ಅಂತ ನೀವು ಕೇಳೋದಾದರೆ ಇಷ್ಟು ದೊಡ್ಡ ಅರಮನೆಯಲ್ಲಿ ಅಡುಗೆ ಮನೆ ಇಲ್ವಲ್ಲ ಅನ್ನುವಂತಹ ಸಂದೇಹ ಅವರಲ್ಲಿ ಬರುತ್ತೆ ಅವರ ಸಂದೇಹಕ್ಕೆ ಪುಷ್ಟಿ ಕೊಡುವಂತೆ ವಿದುರ ಒಂದು ಸಂದೇಶವನ್ನು ಕಳಿಸ್ತಾನೆ ಆ ಸಂದೇಶದಲ್ಲಿ ಏನಿತ್ತು ಅನ್ನೋದಾದರೆ ನೀವಿರೋದು ಅರಗಿನ ಅರಮನೆಯಲ್ಲಿ ತಕ್ಷಣವೇ ಅಲ್ಲಿಂದ ಹೊರಡಿ ಎನ್ನುವ ಸೂಚನೆಯನ್ನು ಆ ಪತ್ರದ ಮೂಲಕ ಕಳಿಸಿರ್ತಾನೆ ವಿದುರ ನಂತರ ಆ ಅರಮನೆಗೆ ಕೌರವರು ಅದೇ ರಾತ್ರಿ ಬೆಂಕಿ ಹಾಕ್ತಾರೆ ಸಂಪೂರ್ಣವಾಗಿ ಆ ಅರಮನೆ ಭಸ್ಮವಾಗುತ್ತೆ ಮತ್ತು ಪಾಂಡವರು ಕೂಡ ಉಪಾಯದಿಂದ ಅರಮನೆಯಿಂದ ಈಚೆ ಬರ್ತಾರೆ ಅದೇ ದಿನ ಬೆಂಕಿ ಬಿದ್ದ ಸಮಯದಲ್ಲಿ ರಾತ್ರಿ ಭಿಕ್ಷಾಟನೆ ಮಾಡಿಕೊಂಡು ಐದು ಜನ ಮಕ್ಕಳು ಹಾಗೆ ಹೆಂಗಸು ಅರಮನೆಯ ಜಗಲಿ ಮೇಲೆ ಮಲಗಿರ್ತಾರೆ ನಂತರ ಬೆಂಕಿಯ ಕಿನ್ನಾಲ್ಗೆ ಸಿಕ್ಕಿ ಆ ಆರು ಜನರು ಕೂಡ ಬೆಂಕಿಲಿ ಭಸ್ಮ ಹಾಕ್ತಾರೆ ಇತ್ತ ಕಡೆ ವಾರಣಾತಿಯ ಪ್ರಜೆಗಳು ಕೂಡ ಬೆಂಕಿಯಲ್ಲಿ ಸುಟ್ಟು ಹೋದ ಕರುಕುಲಾದಂತಹ ದೇಹವನ್ನು ನೋಡಿ ಇದು ಐದು ಜನ ಪಾಂಡವರು ಹಾಗೆ ಕುಂತಿದೇವಿಯ ಶವ ಅಂತ ಅಂದ್ಕೊಂಡು ಕೌರವರಿಗೆ ವಿಷಯವನ್ನು ತಲುಪಿಸ್ತಾರೆ ಇತ್ತ ಕಡೆ ಅಸ್ಥಿನಾವತಿಯಲ್ಲಿ ಪಾಂಡವರು ಸತ್ತ ವಿಷಯ ಕೇಳಿ ಕೌರವರು ತುಂಬ ಖುಷಿ ಪಡ್ತಾ ಇರ್ತಾರೆ ಹಾಗೆ ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸಿಕೊಂಡ ವಿಷಯ ಕೂಡ ಗುಪ್ತವಾಗಿರುತ್ತೆ ಹೀಗೆ ಅರಮನೆಯಿಂದ ತಪ್ಪಿಸಿಕೊಂಡ ಪಾಂಡವರು ಬಂದು ಸೇರಿದ್ದು ಈಗಿನ ಬೆಂಗಳೂರಿನ ಉತ್ತರ ತಾಲೂಕಿನಲ್ಲಿರುವ ಐವರ ಕಂಡಪುರದಲ್ಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಗುಪ್ತವಾಗಿ ಪಾಂಡವರು ಐವರ ಕಂಡಪುರಕ್ಕೆ ಬಂದರು ಮುಂದೆ ಈ ಜಾಗದ ಬಗ್ಗೆ ಗೊತ್ತಾದಾಗ ಚೋಳರ ಕಾಲದಲ್ಲಿ ದೇವಸ್ಥಾನದ ಮುಂದೆ ಗಜಲಕ್ಷ್ಮಿ ಶಾಸನ ಮತ್ತು ಧರ್ಮೇಂದ್ರನ ಶಿಲಾ ಶಾಸನವನ್ನು ಸ್ಥಾಪಿಸ್ತಾರೆ ಇವು ಸಂಪೂರ್ಣವಾಗಿ ಹಳೆಗನ್ನಡ ಮತ್ತು ಪೂರ್ವ ಹಳೆಗನ್ನಡದಲ್ಲಿ ರಚಿತವಾಗಿದೆ ಇನ್ನು ನೀವು ದೇವಸ್ಥಾನಕ್ಕೆ ಬಂದ ತಕ್ಷಣ ನಿಮಗೆ ಕಾಣಿಸೋದು ಮೊದಲು ಧರ್ಮರಾಯನ ಆತ್ಮಲಿಂಗ ಪ್ರತಿಷ್ಠಾಪನೆಯಾಗಿರುವ ದೇವಸ್ಥಾನ ಧರ್ಮರಾಯನ ದೇವಸ್ಥಾನದ ನಂತರ ಕುಂತಿದೇವಿಯ ಆತ್ಮಲಿಂಗ ಪ್ರತಿಷ್ಠಾಪನೆಯಾಗಿರುವ ಸ್ಥಳವನ್ನು ನೋಡ್ಬೋದು ಅದರ ನಂತರ ಅರ್ಜುನ ನಕುಲ ಸಹದೇವ ಹೀಗೆ ಇವರ ಆತ್ಮಲಿಂಗ ಪ್ರತಿಷ್ಠಾಪನೆ ಆಗಿರುವ ಜಾಗವನ್ನು ಕೂಡ ನೋಡಬಹುದು ಮತ್ತೆ ಕೊನೆಯದಾಗಿ ಇದು ಗದಾಯುದ್ಧ ಪ್ರವೀಣ ಭೀಮನ ಆತ್ಮಲಿಂಗ ಇರುವ ಸ್ಥಳ ನೀವು ಯಾರಾದರೂ ಕನ್ನಡ ಸಾಹಿತ್ಯವನ್ನು ಓದ್ತಾ ಇದ್ದೀರಾ ಓದೋಕ್ಕೆ ಆಸಕ್ತಿ ಇದೆ ಅನ್ನೋದಾದರೆ ರನ್ನನ ಗದಾಯುದ್ಧವನ್ನು ಓದಲಿಕ್ಕೆ ಪ್ರಾರಂಭಿಸ್ಬೋದು ಯಾಕೆ ಅಂತ ನೀವು ಕೇಳೋದಾದರೆ ರನ್ನನ ಗದಾಯುದ್ಧ ಕೃತಿಯಲ್ಲಿ ರನ್ನ ಭೀಮನ ಕುರಿತಾಗಿ ಭೀಮನ ಸಾಹಸದ ಕುರಿತಾಗಿ ಎಳೆ ಎಳೆಯಾಗಿ ಪಿಚ್ಚಿಟ್ಟಿದ್ದಾನೆ ರನ್ನನ ಗದಾಯುದ್ಧದಲ್ಲಿ ಒಂದು ಸಾಲ್ ಬರುತ್ತೆ ಯಾವುದು ಅಂತ ನೀವು ಕೇಳೋದಾದರೆ ಕುರುಕ್ಷೇತ್ರ ಯುದ್ಧ ಕೊನೆ ಹಂತಕ್ಕೆ ಬಂದಿರುತ್ತೆ ಕೌರವರು ಎಲ್ಲರೂ ಕೂಡ ಸತ್ತೋಗಿರ್ತಾರೆ ಆದರೆ ದುರ್ಯೋಧನ ಮಾತ್ರ ಉಳ್ಕೊಂಡಿರ್ತಾನೆ ಆ ಕುರುಕ್ಷೇತ್ರ ಯುದ್ಧದ ಸ್ಥಿತಿಗತಿಯನ್ನು ಕೇಳಿ ಧೃತರಾಷ್ಟ್ರ ಮತ್ತು ಗಾಂಧಾರಿ ಕುರುಕ್ಷೇತ್ರಕ್ಕೆ ಬರ್ತಾರೆ ಕುರುಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ದುರ್ಯೋಧನನಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ ಅದು ಈ ರೀತಿ ಇರುತ್ತೆ ಕುರುಕುಲ ನಂದನ ಪವನ ನಂದನ ನಿಂಬ ಮದಾಂಧ ಗಂಧ ಸಿಂಧುರಮೆ ಕರತುಪಾಯಿ ಪಡಲಿಟ್ಟ ಪೋಲಾದದು ಪುಣ್ಯದೊಂದು ಪೆರ್ಮರನುಳಿದಂತೆ ನೀ ಉಳಿದೈ ಅನ್ಯರು ಕುರುಡರು ಎನ್ನದೇ ಎಮ್ಮನುಡಿಗೆಳ್ ಮಗನೇ ತಂದೆಯ ಇಂಬುಗೆ ಅಂತ ಹೀಗೆ ಗಾಂಧಾರಿ ಭೀಮನ ಬಗ್ಗೆ ಹೇಳಿದ ಮಾತು ನನಗೆ ರನ್ನನ ಗದಾಯುದ್ಧವನ್ನು ಓದುವಂತೆ ಪ್ರೇರೇಪಿಸಿದ ಸಾಲುಗಳಿವು ಪಾಂಡವರು ಹಾಗೆ ಕುಂತಿಯ ಆತ್ಮಲಿಂಗವನ್ನು ನೋಡಿದ್ರಿ ಸೊ ಎಲ್ಲಿರೋದು ಈ ಜಾಗ ಅಂತ ಮತ್ತೆ ನೀವೇನಾದರೂ ಕೇಳೋದಾದರೆ ಇದು ಬೆಂಗಳೂರು ಉತ್ತರ ತಾಲೂಕಿನ ಐವರ ಕಂಡಪುರದಲ್ಲಿರೋ ಜಾಗ ಈ ಜಾಗದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಮತ್ತು ಹೀಗೆ ಇನ್ನಷ್ಟು ಇದೇ ರೀತಿಯ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದರೆ ನನ್ನ ಚಾನಲ್ನ ಲೈಕ್ ಕಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ